ನಾಯಕರು ಮತ್ತು ಅಧ್ಯಕ್ಷರಾಗಿರತಕ್ಕಂತ ವಿಜೇಂದ್ರ ಅವರು ನಿರ್ಧಾರವನ್ನು ಮಾಡಿರುವಂತದ್ದು ಅವರನ್ನ ಇನ್ನೇನು ಕೆಲವೇ ಗಂಟೆಗಳಲ್ಲಿ ಪಕ್ಷದಿಂದಲೇ ಉಚ್ಚಾಟನೆ ಮಾಡ್ತಾರೆ ಉಚ್ಚಾಟನೆ ಬಳಿಕ ಅವರನ್ನ ಶಾಸಕ ಸ್ಥಾನದಿಂದ ಅನೂರ್ಜಿತಗೊಳಿಸಬೇಕು ಮತ್ತು ಆಂಟಿ ಡಿಫೆಕ್ಷನ್ ಲಾ ಅನ್ವಯ ಅವರನ್ನ ವಜಾಗೊಳಿಸಬೇಕು ಅಂತ ಹೇಳಿ ಸ್ಪೀಕರ್ ಅವರಿಗೆ ಈಗಾಗಲೇ ದೂರು ಕೊಡಲಿಕ್ಕೆ ಕೂಡ ತೀರ್ಮಾನ ಮಾಡಿರುವಂತದ್ದು ಕ್ಷೇತ್ರದ ಶಾಸಕರಾಗಿರುವಂತ ಎಸ್ಆರ್ ವಿಶ್ವನಾಥ್ ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ವಿಶ್ವನಾಥ್ ಅವರೇ ಈಗ ನೀವು ಅಂದ್ಕೊಂಡಿದ್ದೆ ಬೇರೆ ಒಂದು ನಿರೀಕ್ಷೆ ಇತ್ತು ಇವರು ನ್ಯೂಟ್ರಲ್ ಆಗಬಹುದು ಇಬ್ರು ಅಥವಾ ಅಡ್ಡ ಮತದಾನ ಮಾಡಬಹುದು ಅಂತ ತಪ್ಪಸಕ್ಕೆ ಪ್ರಯತ್ನ ಆಗಲಿಲ್ವಾ ಅಥವಾ ಕೈ ಮೀರಿ ಹೋಗಿತ್ತ ಪರಿಸ್ಥಿತಿ ಏನು ಹೇಳ್ತೀರಾ ಇವತ್ತಿನ ಬೆಳವಣಿಗೆ ಬಗ್ಗೆ ಇಲ್ಲ ಇವತ್ತು ಅನಿರೀಕ್ಷಿತ ಇದು ಅವರು ಏನೇ ಪಕ್ಷದ ಬಗ್ಗೆ ಅಸಮಾಧಾನ ಇದ್ರು ಆಡಳಿತ ಪಕ್ಷದವರ ಜೊತೆ ನಿರೀಕ್ಷೆ ಇರಲಿಲ್ವಾ ನಮಗೆ ಮೀಡಿಯಾದವರಿಗೆ ನಿರೀಕ್ಷೆ ಇತ್ತಲ್ಲ ಸರ್ ಅವರು ಒಂದೇ ನ್ಯೂಟ್ರಲ್ ಆಗಬಹುದು ಇಲ್ಲ ಅಡ್ಡ ಮತದಾನ ಮಾಡಬಹುದು ಅಂತ ನಾವು ಏನು ಅಂತಂದ್ರೆ ಅಡ್ಡ ಮತದಾನ ಮಾಡೋದಿಲ್ಲ ಅಂತ ಅನ್ಕೊಂಡಿದ್ವಿ ಯಾಕಂದ್ರೆ ಪಕ್ಷ ಅವರಿಗೆ ಯಾವುದೇ ರೀತಿಯಾದಂತ ದ್ರೋಹವನ್ನ ಮಾಡಿರಲಿಲ್ಲ ಮತ್ತೇನ ಅಸಮಾಧಾನಕ್ಕೆ ಏನು ಕಾರಣ ಆಯ್ತು ಅಸಮಾಧಾನಕ್ಕೆ ಏನು ಕಾರಣ ಇಲ್ಲ ಅವರ ಸ್ವಾರ್ಥ ರಾಜಕಾರಣ ಇವತ್ತು ನಾನು ಕ್ಷೇತ್ರದ ಅಭಿವೃದ್ಧಿಗೆ ಅಂತ ಹೇಳ್ತಾರೆ ನಮ್ಮ ಸರ್ಕಾರ ಇದ್ದಾಗೂ ಕೂಡ ಅವರಿಗೆ ಸಾವಿರಾರು ಕೋಟಿ ರೂಪಾಯಿ ಅಭಿವೃದ್ಧಿಗೆ ಅನುದಾನವನ್ನ ಕೊಟ್ಟಿರತಕ್ಕಂತ ದಾಖಲೆಗಳು ನಮ್ಮತ್ರ ಇದೆ ಹಾಗಂತ ಹೇಳಿ ನಾವೆಲ್ಲಾ ಕೂಡ ಕ್ಷೇತ್ರದ ಅಭಿವೃದ್ಧಿ ಅಂತ ಹೇಳಿ ಎಲ್ಲಾ ಪಕ್ಷಗಳನ್ನು ಬದಲಾಯಿಸಿಕೊಂಡು ಕೂತ್ಕೊಂಡಂತಕಂತದಲ್ಲ ಕಾಂಗ್ರೆಸ್ ಸರ್ಕಾರದಲ್ಲಿ ಇದ್ದಾಗ ಅವರಿಗೆ ಏನು ಇರಲಿಲ್ಲ ಮಂತ್ರಿ ಮಾಡಿದ್ವಿ ಇಲ್ಲಿ ಮಂತ್ರಿ ಸ್ಥಾನದಲ್ಲಿ ಇದ್ದರು ಸಾಕಷ್ಟು ಅಭಿವೃದ್ಧಿ ಕೂಡ ಕೊಟ್ಟಿದ್ರು ಕೂಡನು ಇದು ಬೇರೆ ಯಾವುದೋ ಒಂದು ರೀತಿಯಾದಂತ ಕಾಂಗ್ರೆಸ್ ನ ಕಪಿ ಮುಷ್ಟಿಯಲ್ಲಿ ಸಿಗಾಕೊಂಡಿರಬೇಕು ಬೇರೆ ಏನೋ ಕೆಲವು ಸಮಸ್ಯೆಗಳು ಇರಬೇಕು ಅಂತ ಕಾಣ್ತದೆ ಆತ್ಮಸಾಕ್ಷಿ ಅಂತ ಹೇಳ್ತಿದ್ದಾರೆ ಅವರು ಆತ್ಮಸಾಕ್ಷಿಗೆ ಮತ ಹಾಕಿದಿನ ನಾನು ಅಂತ ಅಲ್ಲ ಆತ್ಮಸಾಕ್ಷಿಗೆ ವಿರುದ್ಧ ಮತ ಹಾಕಿರೋದು ಯಾಕಂದ್ರೆ ಜನ ಅವರನ್ನು ಗೆಲ್ಲಿಸಿರ್ತಕ್ಕಂತದ್ದು ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಯಾಗಿ ಅವರ ಆತರ ಏನಾಯ್ತು ಅಂತಂದ್ರೆ ರಾಜೀನಾಮೆ ಕೊಡಬೇಕು ಅವ್ರಿಗೆ ಆತ್ಮಸಾಕ್ಷಿ ಅಂತ ಏನಾದ್ರು ಇತ್ತು ಅಂದ್ರೆ ತಕ್ಷಣ ಅವರ ಕೌಂಟ್ಡೌನ್ ಕೊಡ್ತಾರ ಕೇಳಿ ನೋಡ್ರಿ ಇದೀಯಾ ನೋಡಿ ಮರುಚುನಾವಣೆಯಲ್ಲಿ ಎದುರಿಸಿ ಆಗ ಆತ್ಮಸಾಕ್ಷಿಗೆ ಜನ ಅವರ ಆತ್ಮಸಾಕ್ಷಿಗೆ ತಕ್ಕನಂಗೆ ಓಟ್ ಹಾಕ್ತಾರಲ್ಲ ಅವಾಗ ಗೊತ್ತಾಗ್ತದೆ ಏನು ಅಂತ ಹೇಳ್ಬಿಟ್ಟು ಅದು ನಿಜವಾಗೂ ಕೂಡ ಅವ್ರಿಗೆ ಆ ತರದ ಏನಾದ್ರೂ ನಮ್ಮ ಪಕ್ಷದಿಂದ ತೊಂದರೆ ಆಗಿದ್ರೆ ಕಾಂಗ್ರೆಸ್ ಇಂದ ಅವ್ರಿಗೆ ಅನುಕೂಲ ಆಗಿದ್ರೆ ದಯವಿಟ್ಟು ರಾಜೀನಾಮೆಯನ್ನ ಕೊಟ್ಟು ಅವ್ರು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿ ಕಾಂಗ್ರೆಸ್ ನಿಂತು ಗೆದ್ದುಕೊಂಡು ಅವ್ರು ಏನ್ ಬೇಕಾದ್ರೂ ಮಾತಾಡ್ಬೋದು ಆದ್ರೆ ಪಕ್ಷದ ಒಳಗಡೆ ಇದ್ಕೊಂಡು ಪಕ್ಷದಲ್ಲಿ ಎಲ್ಲವನ್ನೂ ಕೂಡ ಪಡೆದು ಯಾವುದೇ ಅಸಮಾಧಾನ ಇದ್ರು ಕೂಡ ನಮ್ಮ ವರಿಷ್ಠ ಸಭೆ ಕರೆದು ಬರಲ್ಲ ಶಾಸಕಾಂಗ ಪಕ್ಷ ಸಭೆ ಕರೆದು ನಾನು ಫೋನ್ ಮಾಡಲ್ಲ ಅಂತ ಹೇಳೋದು ಏನ್ ಇವರೊಬ್ರು ಮಾಡದೇ ಇರ್ತಾರ ಎಲ್ಲರಿಗೂ ಮಾಡಿರ್ತಾರೆ ಸುಮ್ನೆ ಮೇಲ್ನೋಟಕ್ಕೆ ಅವ್ರು ಹೇಳ್ತಾ ಇರ್ತಕ್ಕಂಥದ್ದು ವಿಪ್ ಇಶ್ಯೂ ಮಾಡಿದೀವಿ ಗೊತ್ತಾಗಿಲ್ವಾ ವಿಪ್ ಇಶ್ಯೂ ಮಾಡಿರೋದು ಅವ್ರ ಗಮನಕ್ಕೆ ಬಂದಿದೆಯಲ್ವಾ ಅಷ್ಟೆಲ್ಲಾನು ಕೂಡ ದೊಡ್ಡ ಜವಾಬ್ದಾರಿ ಸ್ಥಾನದಲ್ಲಿ ಇರ್ತಕ್ಕಂಥವ್ರು ಬಿಜೆಪಿಯ ಹಿರಿಯ ನಾಯಕರಾಗಿದ್ದಂತವ್ರು ಈಗ ಅವ್ರಿಗೆ ಯಾರೋ ಫೋಟ್ ಮಾಡಿ ಕರಿಬೇಕು ಇಲ್ಲ ಅವ್ರು ಓಡಾಡಬೇಕು ಒಂದ್ ಸಭೆಗಳು ಕೂಡ ನಮ್ ಜೊತೆಯಲ್ಲಿ ಬಂದಿಲ್ಲ ಅಸೆಂಬ್ಲಿಯಲ್ಲೂ ಕೂಡ ನಾವೆಲ್ಲ ಒಟ್ಟಾರೆ ಮಾಡಿದಾಗ ನಮ್ ಜೊತೆಯಲ್ಲಿ ಬರ್ತಾ ಇರ್ಲಿಲ್ಲ ಇದೆಲ್ಲ ಬೆಳವಣಿಗೆ ಏನು ಅಂತೇಳಿ ಅವ್ರು ಅರ್ಥ ಮಾಡ್ಕೊಬೇಕಲ್ಲ ಇದು ಜನನು ಕೂಡ ಗಮನಿಸ್ತಾ ಇದಾರೆ ಇದು ಖಂಡಿತವಾಗ್ ಕೂಡ ಅವ್ರು ಎಲ್ಲೋ ಒಂದ್ ಕಡೆ ರಾಜಕೀಯವಾಗಿ ಆತ್ಮಹತ್ಯೆಯನ್ನು ಮಾಡ್ಕೊಂತಕ್ಕಂತ ಒಂದು ತೀರ್ಮಾನವನ್ನು ತಗೊಂಡಿದ್ದಾರೆ ಅಂತ ಕಾಣ್ತದೆ ಮುಂದಿನ ದಿನಗಳಲ್ಲಿ ಅದರ ಪರಿಣಾಮವನ್ನು ಅವ್ರು ಎದುರಿಸಬೇಕಾಗ್ತದೆ ಓಕೆ ಫೈನ್ ಥ್ಯಾಂಕ್ ಯು ವಿಶ್ವನಾಥ್ ಅವರೇ ನೋಡೋಣ ಮುಂದಿನ ರಾಜಕೀಯ ಬೆಳವಣಿಗೆ ಏನೆಲ್ಲ ಆಗುತ್ತೆ ಅಂತ ನಾವು ಗಮನಿಸ್ತಾ ಹೋಗೋಣ ಈಗ ಸ್ಪೀಕರ್ ಭೇಟಿಗೆ ಸಮಯವನ್ನ ಕೇಳಿದ್ದಾರೆ ಎಸ್ ಟಿ ಸೋಮಶೇಖರ್ ಅವರು ಕೆಲವೇ ಕ್ಷಣದಲ್ಲಿ ರಾಜೀನಾಮೆಯನ್ನು ಕೊಡ್ತಾರೆ ಅನ್ನೋ ಮಾಹಿತಿ ಲಭ್ಯವಾಗಿದೆ ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಇದ್ರು ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿರುವಂತಹ ನಮ್ಮ ರಿಪೋರ್ಟರ್ ಪಟೇಲ್ ಪಟೇಲ್ ಎಷ್ಟು ಗಂಟೆಗೆ ಟೈಮ್ ಕೇಳಿದ್ದಾರೆ ಅಪಾಯಿಂಟ್ಮೆಂಟ್ ಫಿಕ್ಸ್ ಆಗಿದೆ ಅಂತ ಏನಾದ್ರು ಮಾಹಿತಿ ಲಭ್ಯವಾಗಿದೆಯಾ ಇನ್ನೇನು ಶಿವರಾಮ್ ಹೆಬ್ಬಾರ್ ಅವರು ಬರಬೇಕು 4 ಗಂಟೆ ಒಳಗೆ ಅಫ್ಕೋರ್ಸ್ ಬರ್ತಾರೆ ಅವರು ಮತದಾನ ಮಾಡ್ತಾರೆ ಅಡ್ಡ ಮತದಾನ ನಿರೀಕ್ಷಣೆ ಇರೋದು ಸೊ ಇಬ್ರು ಇವತ್ತು ರಾಜೀನಾಮೆ ಕೊಡೋ ಟೈಮ್ ಫಿಕ್ಸ್ ಆಗಿದೆಯಾ ಏನೆಲ್ಲ ಮಾಹಿತಿ ಸಿಗ್ತಾ ಇದೆ ಅಲ್ಲಿ ಸರ್ಮಿತಾ ಶೆಟ್ಟಿ ಈಗಾಗಲೇ ಸ್ಪೀಕರ್ ಕಚೇರಿಯನ್ನು ಸಂಪರ್ಕ ಮಾಡಿರತಕ್ಕಂಥ ಎಸ್ ಟಿ ಸೋಮಶೇಖರ್ ಅವರು ತಮಗೆ ರಾಜೀನಾಮೆ ಅನ್ನೋ ಪದವನ್ನು ಬಳಸದೆ ಸ್ಪೀಕರ್ ಅವರ ಭೇಟಿಗೆ ನಮಗೆ ಸಮಯವನ್ನು ನಿಗದಿ ಮಾಡಿಕೊಡಿ ಮತ್ತು ಕಾಲಾವಕಾಶವನ್ನು ಕೇಳಿರುವಂಥ ಎಸ್ ಟಿ ಸೋಮಶೇಖರ್ ಅವರು ಬಹುತೇಕ ಇದು ರಾಜೀನಾಮೆ ಕೊಡಲಿಕ್ಕೆ ಕೂಡ ಕಾಲಾವಕಾಶವನ್ನು ಕೇಳಿದ್ದಾರೆ ಅಂತ ಹೇಳಲಾಗ್ತದೆ ಯಾಕಂತ ಹೇಳಿದ್ರೆ ಒಂದು ವೇಳೆ ಭಾರತೀಯ ಜನತಾ ಪಕ್ಷದವರು ಇವರನ್ನು ಶಾಸಕ ಸ್ಥಾನದಿಂದ ಅನೂರ್ಜಿತಗೊಳಿಸಿ ಅಂತೇಳಿ ದೂರು ಕೊಡೋ ಮೊದಲೇ ರಾಜೀನಾಮೆ ಕೊಡುವ ಸಾಧ್ಯತೆಯನ್ನು ಕೂಡ ತಳ್ಳಿಹಾಕುವಂತೇಳಿ ಯಾಕಂತ ಹೇಳಿದ್ರೆ ಸ್ಪೀಕರ್ ಅವರನ್ನ ಖುದ್ದು ಭೇಟಿಯಾಗಿ ರಾಜೀನಾಮೆ ಕೊಡುವ ಪ್ಲಾನನ್ನು ಮಾಡಿರುವಂಥದ್ದು ಯಾಕಂದ್ರೆ ಸ್ಪೀಕರ್ ಅವರು ಇವತ್ತು ಬೆಂಗಳೂರಿನಲ್ಲೇ ಇರುವಂಥದ್ದು ಹಾಗಾಗಿ ಯಾವುದೇ ಗಳಿಗೆಯಲ್ಲಿ ಸ್ಪೀಕರ್ ಅವರನ್ನ ಭೇಟಿ ಮಾಡಬಹುದು ಅವರ ನಿವಾಸ ಅಥವಾ ವಿಧಾನಸೌಧ ಕಚೇರಿಲಾದರೂ ಭೇಟಿಯಾಗುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತದೆ ಹಾಗಾಗಿ ಎಸ್ ಟಿ ಸೋಮಶೇಖರ್ ಅವರು ರಾಜೀನಾಮೆ ಕೊಡುವ ಉದ್ದೇಶದಿಂದಲೇ ಸ್ಪೀಕರ್ ಅವರನ್ನ ಸಂಪರ್ಕ ಮಾಡಿದ್ದಾರೆ ಅಂತ ಹೇಳಲಾಗ್ತದೆ ಆದರೆ ಇನ್ನೂ ಕೂಡ ಶಿವರಾಮ್ ಹೆಬ್ಬಾರ್ ಅವರು ಮತದಾನ ಕೇಂದ್ರಕ್ಕೆ ಬಂದಿಲ್ಲ ಇನ್ನೂ ಕೂಡ ಮತವನ್ನು ಹಾಕಿಲ್ಲ ಹಾಗಾಗಿ ಶಿವರಾಮ್ ಹೆಬ್ಬಾರ್ ಅವರು ಮತದಾನದ ನಂತರ ರಾಜೀನಾಮೆ ಕೊಡ್ತಾರೆ ಎಂಬ ಮಾತುಗಳು ಈಗ ಕೇಳಿ ಬರ್ತಿರುವಂಥದ್ದು ಆ ಮುಖಾಂತರ ಇಬ್ಬರು ಶಾಸಕರುಗಳಿಗೆ ಕೆಲವೊಂದು ಕಡೆ ಭಾರತೀಯ ಜನತಾ ಪಕ್ಷಕ್ಕೆ ಮತ್ತು
ಮತ್ತು ತಮ್ಮ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡುವ ಮುಖಾಂತರ ಅಧಿಕೃತವಾಗಿ ರಾಜೀನಾಮೆ ಅಂಗೀಕಾರವಾದ ಬಳಿಕ ಅಧಿಕೃತವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗುವುದು ಖಚಿತ ಅಂತ ಹೇಳಲಾಗಿದೆ. ಆ ಮುಖಾಂತರ ಇಬ್ಬರು ಶಾಸಕರುಗಳು ಲೋಕಸಭಾ ಚುನಾವಣಾ ಕಣಕ್ಕೆ ಕಾಂಗ್ರೆಸ್ನ ಅಭ್ಯರ್ಥಿಗಳಾಗಿ ಕಣಕ್ಕಿಳಿಯುವುದು ಖಚಿತ ಅಂತ ಹೇಳಲಾಗಿದೆ. ಅದರಲ್ಲಿ ಪ್ರಮುಖವಾಗಿ ಬೆಂಗಳೂರು ಉತ್ತರ ಕ್ಷೇತ್ರದಿಂದ ಎಸ್ ಟಿ ಸೋಮಶೇಖರ್ ಮತ್ತು ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದಿಂದ ಶಿವರಾಮ್ ಎಬ್ಬರವರು ಸ್ಪರ್ಧೆ ಮಾಡುವುದು ಮಾಡಲಿದ್ದಾರೆ ಅಂತ ಹೇಳಲಾಗಿದೆ. ಹಾಗಾಗಿ ಇವರಿಂದ ತೆರವಾಗತಕ್ಕಂಥ ಏನು ಕ್ಷೇತ್ರಗಳಿಗೆ ಇವರ ಏನು ಕುಟುಂಬದವರಿಗೆ ಟಿಕೆಟ್ ಕೊಡಲಿಕ್ಕೆ ಕೂಡ ಈಗಾಗಲೇ ಇನ್ನು ಮಾತುಕತೆ ನಡೆದಿರುವಂಥದ್ದು. ಡಿ ಕೆ ಶಿವಕುಮಾರ್ ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಉಪಸ್ಥಿತಿಯಲ್ಲಿ ಈ ಮಾತುಕತೆ ನಡೆದಿರುವಂಥದ್ದು. ಒಂದು ವೇಳೆ ಬೆಂಗಳೂರು ಉತ್ತರದಿಂದ ಎಸ್ ಟಿ ಸೋಮಶೇಖರ್ ಸ್ಪರ್ಧೆಯನ್ನು ಮಾಡಿದರೆ ಸ್ಪರ್ಧೆಯನ್ನು ಮಾಡಿ ಒಂದು ವೇಳೆ ಗೆದ್ದರೆ ತೆರವಾಗ್ತಕ್ಕಂಥ ಯಶವಂತಪುರ ವಿಧಾನಸಭಾ ಕ್ಷೇತ್ರವನ್ನು ಅವರ ಪುತ್ರನಿಗೆ ಬಿಟ್ಟುಕೊಡುವಂಥದ್ದು. ಅದೇ ರೀತಿ ಶಿವರಾಮ್ ಎಬ್ಬರವರ ಅವರಿಂದ ತೆರವಾಗ್ತಕ್ಕಂಥ ಯಲ್ಲಾಪುರ ಕ್ಷೇತ್ರವನ್ನು ಅವರ ಪುತ್ರ ವಿವೇಕ್ ಎಬ್ಬರವರಿಗೆ ಬಿಟ್ಟುಕೊಡುವಂಥದ್ದು ಮತ್ತು ಅವರುಗಳಿಗೆ ಕೂಡ ಇವರ ಪುತ್ರರಿಗೆ ಕೂಡ ಕಾಂಗ್ರೆಸ್ ಏನು ಟಿಕೆಟ್ ಅನ್ನು ಕೊಡಲಿಕ್ಕೆ ಕೂಡ ಈಗಾಗಲೇ ಮಾತುಕತೆ ನಡೆದಿದೆ ಅಂತ ಹೇಳಲಾಗ್ತಿದೆ. ಎಲ್ಲವೂ ಅಂದುಕೊಂಡಂತಾದ್ರೆ ಇವೆಲ್ಲವೂ ಕೂಡ ಸಾಧ್ಯತೆ ಆಗಲಿದೆ ಅಂತ ಹೇಳಲಾಗ್ತಿದೆ. ಸದ್ಯಕ್ಕೆ ಇದೀಗ ಎಸ್ ಟಿ ಸೋಮಶೇಖರ್ ಮತ್ತು ಶಿವರಾಮ್ ಎಬ್ಬರು ರಾಜೀನಾಮೆ ಇದೀಗ ಭಾರತೀಯ ಜನತಾ ಪಕ್ಷದವರ ನಿದ್ದೆಗೆಡಿಸಿರುವಂಥದ್ದು. ಈ ಎಲ್ಲ ಹಿನ್ನೆಲೆಯಲ್ಲಿ ಇದೀಗ ವಿಪಕ್ಷ ನಾಯಕ ಆರ್ ಅಶೋಕ್ ಮತ್ತು ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ವಿ ವಿಜೇಂದ್ರ ಹಾಗೂ ಜೆಡಿಎಸ್ ನಾಯಕ ಆಗಿರ್ತಕ್ಕಂಥ ಎಚ್ ಡಿ ಕುಮಾರಸ್ವಾಮಿಯವರು ವಿಪಕ್ಷ ನಾಯಕ ಆರ್ ಅಶೋಕ್ ಅವರ ಕಚೇರಿಯಲ್ಲಿ ವಿಸ್ತೃತವಾದ ಸಭೆ ಮತ್ತು ಸಮಾಲೋಚನೆ ಮಾಡುತ್ತಿರುವಂಥದ್ದು. ಮುಂದಿನ ನಿರ್ಧಾರಗಳು ಮತ್ತು ಸ್ಪೀಕರ್ಗೆ ದೂರು ಕೊಡುವ ವಿಚಾರ ಮತ್ತು ಭಾರತೀಯ ಜನತಾ ಪಕ್ಷದಿಂದ ಉಚ್ಚಾಟನೆ ಮಾಡುವ ವಿಚಾರ ಎಲ್ಲದರ ಬಗ್ಗೆ ಕೂಡ ಇದೀಗ ಚರ್ಚೆ ಆಗ್ತಿರುವಂಥದ್ದು. ಈ ನಡುವೆಯೇ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ವಿ ವಿಜೇಂದ್ರ ಅವರು ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆ ಪಿ ನಡ್ಡರ್ ಅವರನ್ನ ದೂರವಾಣಿ ಕರೆ ಮಾಡಿ ಈಗಾಗಲೇ ಸಂಪರ್ಕ ಮಾಡಿರುವಂಥದ್ದು. ಕರೆ ಮಾಡಿದ ಸಂದರ್ಭದಲ್ಲಿ ಎಲ್ಲೊಂದು ಕಡೆ ಜೆ ಪಿ ನಡ್ಡರ್ ಅವರು ಕೂಡ ಪರೋಕ್ಷವಾಗಿ ಅಸಮಾಧಾನ ವ್ಯಕ್ತಪಡಿಸಿದ್ರು ಅಂತ ಹೇಳಲಾಗ್ತದೆ. ಯಾಕಂತೇಳಿದ್ರೆ ಇಬ್ಬರು ಬಿಜೆಪಿ ಶಾಸಕರನ್ನ ಹಿಡಿದಿಟ್ಟುಕೊಂಡು ಚುನಾವಣೆಯಲ್ಲಿ ರಾಜ್ಯಸಭಾ ಚುನಾವಣೆಯಲ್ಲಿ ಬಿಜೆಪಿ ಪರವಾಗಿ ಮತ ಹಾಕಿಸಿದ್ದೇ ಇರುವಂಥದ್ದೇ ದುರಂತ ಅನ್ನುವ ರೀತಿಯಲ್ಲಿ ಮಾತನಾಡಿರುವಂಥದ್ದು. ಯಾಕಂತೇಳಿದ್ರೆ ಕೆಲವೊಂದು ಕಡೆ ಮತದಾನ ಮಾಡಿರುವಂಥದ್ದು ಅದು ಭಾರತೀಯ ಜನತಾ ಪಕ್ಷದ ಇಮೇಜ್ಗೆ ಡ್ಯಾಮೇಜ್ ಆಗುವಂಥದ್ದು. ಹಾಗಾಗಿ ಅವರನ್ನ ಪಕ್ಷದಿಂದ ಉಚ್ಚಾಟನೆಗೆ ಸಂಬಂಧಪಟ್ಟ ಕೂಡ ಮಾತುಕತೆ ನಡೆದಿರುವಂಥದ್ದು. ಇನ್ನೇನು ಯಾವುದೇ ಗಳಿಗೆಯಲ್ಲೂ ಕೂಡ ಎಸ್ ಟಿ ಸೋಮಶೇಖರ್ ಅವರು ಉಚ್ಚಾಟನೆ ಆಗುವುದು ಬಹುತೇಕ ಖಚಿತ ಅಂತಲೇ ಹೇಳಲಾಗ್ತದೆ. ಈ ನಡುವೆ ಕೂಡ ಎಸ್ ಟಿ ಸೋಮಶೇಖರ್ ಕೂಡ ತಮ್ಮ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡಲಿಕ್ಕೂ ಕೂಡ ತೀರ್ಮಾನವನ್ನು ಮಾಡಿರುವಂಥದ್ದು. ಶರ್ಮಿತಾ ಶೆಟ್ಟಿ, ಫೈನ್, ಥ್ಯಾಂಕ್ ಯು ಪಟೇಲ್ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ. ಕಾದು ನೋಡೋಣ, ಇನ್ನೇನು ಕೆಲವೇ ಕ್ಷಣದಲ್ಲಿ ಎಸ್ ಟಿ ಎಸ್ ರಾಜೀನಾಮೆ ಕೊಡ್ತಾರೆ. 4 ಗಂಟೆ ಒಳಗೆ ಶಿವರಾಮ್ ಹೆಬ್ಬಾರ್ ಅವರು ಮತದಾನ ಮಾಡ್ತಾರೆ. ಅದಾದ್ಮೇಲೆ ಅವರು ಕೂಡ ರಾಜೀನಾಮೆ ಕೊಡ್ತಾರೆ ಅಂತ ಹೇಳಲಾಗ್ತಾ ಇದೆ. ಬೆಳವಣಿಗೆ ಗಮನಿಸ್ತಾ ಹೋಗೋಣ, ಮತ್ತಷ್ಟು ಸುದ್ದಿ ನೋಡ್ತಾ ಹೋಗೋಣ ಬ್ರೇಕ್ ಆದ್ಮೇಲೆ.